ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಹೇಳಿದ ಪ್ರಕಾರ ಹಸುವಿಗೆ ಈ ಒಂದು ಹಣ್ಣನ್ನ ತಿನ್ನಿಸೋದ್ರಿಂದ ನಿಮ್ಮ ಬಡತನ ಮತ್ತು ದಾರಿದ್ರದಿಂದ ಮುಕ್ತಿಯನ್ನ ಹೊಂದಬಹುದು ಹಾಗಾದ್ರೆ ಹಸುವಿಗೆ ಯಾವ ಹಣ್ಣನ್ನ ತಿನ್ನಿಸ್ಬೇಕು ಜೊತೆಗೆ ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಎಷ್ಟೆಲ್ಲ ಲಾಭವನ್ನ ನೀವು ಪಡೆಯಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿದಿರುವ ಹಾಗೆ ಹಿಂದೂ ಧರ್ಮದಲ್ಲಿ ಹಸುವಿಗೆ ಬಹಳಷ್ಟು ಮಹತ್ತರ ಸ್ಥಾನವಿದೆ ನಾವು ಹಸುವನ್ನ ದೇವತೆಯ ರೀತಿ ಪೂಜಿಸ್ತೀವಿ ಹಸುವಿಗೆ ತನ್ನದೇ ಆದಂತಹ ಒಂದು ಪ್ರತ್ಯೇಕ ಸ್ಥಾನವನ್ನ ಹಿಂದೂ ಧರ್ಮದಲ್ಲಿ ನೀಡಲಾಗಿದೆ ಮುಕ್ಕೋಟಿ ದೇವತೆಗಳು ಸಹ ಹಸುವಿನಲ್ಲಿ ವಾಸವಾಗಿರ್ತಾರೆ ಅನ್ನೋದು ಹಿಂದೂ ಧರ್ಮದ ನಂಬಿಕೆ ಜೊತೆಗೆ ಹಸುವಿಗೆ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಸಹ ಬಹಳಷ್ಟು ಒಳ್ಳೆಯ ಸಂಗತಿ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಹಸು ಲಕ್ಷ್ಮಿಯ ಸ್ವರೂಪ ಅಂತನೂ ಸಹ ಹೇಳಲಾಗುತ್ತೆ ನಿಮ್ಮಲ್ಲಿ ಇರ್ತಕ್ಕಂತ ದುಃಖ ದಾರಿದ್ರ ನಿರಾಸೆ ಕಷ್ಟಗಳಿಂದ ಮುಕ್ತಿಯನ್ನ ಹೊಂದಬೇಕು ಅಂತ ಅಂದ್ರೆ ನೀವು ಹಸುವಿನ ಸೇವೆಯನ್ನ ಮಾಡಬೇಕಾಗತ್ತೆ ಹಸುವಿನ ಸೇವೆಯನ್ನ ಮಾಡೋದು ಸಾಕ್ಷಾತ್ ದೇವರ ಸೇವೆಗೆ ಸಮಾನ ಆಗಿರುತ್ತೆ ಜೊತೆಗೆ ನಿಮ್ಮೆಲ್ಲ ಪಾಪಗಳ ನಿವಾರಣೆ ಆಗ್ಬೇಕು ಅಂತ ಅಂದ್ರೆ ಹಸುವಿನ ಸೇವೆಯನ್ನ ಮಾಡಿ ಹಸುವಿಗೆ ಸಂತುಷ್ಟರನ್ನಾಗಿ ಮಾಡಬೇಕಾಗತ್ತೆ ನೀವು ಯಾವುದೇ ರೀತಿಯ ಕಷ್ಟದಿಂದ ಮುಕ್ತಿಯನ್ನ ಹೊಂದಬೇಕು ಅಂತ ಅಂದ್ರೆ ಹಸುವಿಗೆ ಪೂಜೆಯನ್ನ ಮಾಡ್ಬೇಕಾಗತ್ತೆ ಪ್ರತಿದಿನ ಹಸುವಿನ ಸ್ನಾನವನ್ನ ಮಾಡಿಸಿ ಹಸುವಿಗೆ ಪೂಜೆಯನ್ನ ಮಾಡಿ ಹಸುವಿಗೆ ಇಷ್ಟು ಆದಂತಹ ಹುಲ್ಲು ಜೊತೆಗೆ ಬಾಳೆಹಣ್ಣು ಬಾಳೆಹಣ್ಣನ್ನ ಹಸುವಿಗೆ ನೀಡೋದ್ರಿಂದ ಬಹಳಷ್ಟು ಒಳ್ಳೆಯದು ಹಸುವು ಸಂತೃಪ್ತಗೊಂಡು ನಿಮಗೆ ಒಳ್ಳೆಯದಾಗಲಿ ಅಂತ ಹರಿಸುತ್ತೆ ಜೊತೆಗೆ ಎಷ್ಟು ಖುಷಿಯಿಂದ ಹಸು ಇರುತ್ತೋ ಅಷ್ಟು ಒಳ್ಳೆಯದು ನಿಮ್ಮ ಮನೆಗೆ ಆಗುತ್ತೆ ಪ್ರತಿಯೊಂದು ಮನೆಯಲ್ಲಿ ಒಂದು ಹಸುವನ್ನ ಕಟ್ಟೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಜೊತೆಗೆ ಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂಥ ಹಸು ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಇರ್ತಕ್ಕಂತ ಕೆಟ್ಟ ದೃಷ್ಟಿಗಳ ನಿವಾರಣೆ ಆಗುತ್ತೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆಗೆ ಆಗಮನ ಆಗೋದಿಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಅಂದ್ರೆ ಹಸುವಿನ ಮೂತ್ರದಲ್ಲಿ ಬಹಳಷ್ಟು ಒಳ್ಳೆಯದಂತಹ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇದೆ ನಕಾರಾತ್ಮಕ ಶಕ್ತಿ ಹೆಚ್ಚಿದೆ ಅಂತ ನಿಮ್ಗೆ ತಿಳಿದು ಬಂದ್ರೆ ಹಸುವಿನ ಮೂತ್ರವನ್ನ ಗಂಗಾ ಮಾತೆಗೆ ಸಮಾನ ಅಂತ ಹೇಳಿದಾಗತ್ತೆ ಸಾಕ್ಷಾತ್ ಗಂಗಾ ಮಾತೆ ಹಸುವಿನ ಮೂತ್ರದಲ್ಲಿ ನೆಲೆಸಿರ್ತಾಳೆ ಆದ ಕಾರಣ ಹಸುವಿನ ಮೂತ್ರವನ್ನ ತಂದು ನಿಮ್ಮ ಮನೆಗೆ ಪ್ರೋಕ್ಷಣೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಇರ್ತಕ್ಕಂತ ನಕಾರಾತ್ಮಕತೆ ಹೋಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಜೊತೆಗೆ ನಿಮ್ಮ ಎಲ್ಲ ಕಷ್ಟಗಳ ನಿವಾರಣೆ ಆಗಿ ನೀವು ಬಹಳಷ್ಟು ನೆಮ್ಮದಿಯ ಜೀವನವನ್ನು ನಡೆಸ್ತೀರ ಆರೋಗ್ಯ ವೃದ್ಧಿ ಧನ ವೃದ್ಧಿ ವ್ಯಾಪಾರ ವೃದ್ಧಿ ಇದೇ ರೀತಿಯ ಹಲವಾರು ಲಾಭಗಳನ್ನು ನೀವು ಪಡಿಬೇಕು ಅಂತ ಅಂದರೆ ಹಸುವಿಗೆ ಪ್ರತಿದಿನ ಬಾಳೆಹಣ್ಣನ್ನು ತಿನ್ನಿಸಿ ಹಸುವಿನ ಪೂಜೆಯನ್ನ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ